ಈಗಾಗಲೇ ಸಂತ್ರಸ್ತೆಯ ಸಂಪರ್ಕದಲ್ಲಿದ್ದಾರೆ ಮಹಿಳಾ ಆಯೋಗದವರು ಸಂತ್ರಸ್ತೆಯರು ಯಾವುದೇ ಭಯವಿಲ್ಲದೆ ದೂರು ನೀಡಬಹುದು ದೂರುದಾರರ ಹೆಸರನ್ನು ನಾವು ಗೌಪ್ಯವಾಗಿ ಇಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಯಾಕೆಂದರೆ ತುಂಬ ಜನ ಇದ್ದಾರೆ ಸಂತ್ರಸ್ತೆಯರು ಅಥವಾ ಅವರ ಕುಟುಂಬದವರು ಯಾರಾದರೂ ಸರಿ ಈ ಥರ ನಿಮಗೇನಾದರೂ ಅನ್ಯಾಯ ಆಗಿದ್ದರೆ ಬಂದು ದೂರು ಕೊಡಿ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ಈಗಾಗಲೇ ಕರೆ ಕೊಟ್ಟಿದ್ದಾರೆ ನಿಮಗೇನಾದರೂ ಈ ಥರ ಲೈಂಗಿಕ ದೌರ್ಜನ್ಯ ಆಗಿದ್ದರೆ ನೀವೇನಾದರೂ ಸಂತ್ರಸ್ತೆಯಾಗಿದ್ದರೆ ನೀವೋ ನಿಮ್ಮ ಕುಟುಂಬದವರೋ ಬಂದು ನೀವು ಧೈರ್ಯವಾಗಿ ದೂರು ಕೊಡಿ ನಿಮ್ಮ ಹೆಸರನ್ನು ನಾವು ಗೌಪ್ಯವಾಗಿ ಇಡ್ತೀವಿ ಅಂತಕ್ಕಂಥ ಕರೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಮತ್ತೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ಇನ್ನೂ ಒಬ್ಬರು ಎಲ್ಲ ನನಗೆ ಕಂಪ್ಲೇಂಟ್ ದೂರ ದಾಖಲು ಮಾಡಿದ್ದಾರೆ ಹಾಸನದಲ್ಲಿ ಪೆನ್ ಡ್ರೈವ್ ಹೆಣ್ಣು ಮಕ್ಕಳ ಲೈಂಗಿಕ ಚಿತ್ರವನ್ನು ಒಂದು ವಿಡಿಯೋ ಮಾಡಿಕೊಂಡು ಇಡೀ ಹಾಸನದಲ್ಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿರೋದು ಇವತ್ತು ಎಲ್ಲ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಇರೋದು ಸೊ ಏನು ಭಾಳ ಆಘಾತಕಾರ ಆಘಾತಕಾರಿ ವಿಷಯ ಅಂತಂದರೆ ಅದರಲ್ಲಿ ಸಾವಿರಾರು ಹೆಣ್ಣುಮಕ್ಕಳಿದ್ದಾರೆ ಆ ವಿಡಿಯೋನಲ್ಲಿ ನಮಗೂ ಮಹಿಳಾ ಆಯೋಗಕ್ಕೂ ಪೆನ್ ಡ್ರೈವ್ ತಂದು ಕೊಟ್ಟಿದ್ದಾರೆ ಕಂಪ್ಲೇಂಟು ಲಾಂಚ್ ಮಾಡಿದ್ದಾರೆ ಆ ಒಂದು ಕಂಪ್ಲೇಂಟನ್ನ ಆಧರಿಸ್ಕೊಂಡು ನಾವು ಇವತ್ತು ಪೊಲೀಸ್ ಮಹಾನಿರ್ದೇಶಕರಿಗೂ ಸಹ ಮತ್ತು ಹಾಸನದ ಎಸ್ ಪಿ ಅವ್ರಿಗೂ ಸಹ ನಾನು ಆಗ್ರಹ ಮಾಡಿದ್ದೀನಿ ಈ ಇದೇನು ಪೆನ್ ಡ್ರೈವ್ ಸಾವಿರಾರು ಹೆಣ್ಣು ಲೈಂಗಿಕ ಚಿತ್ರಗಳ ಇದೆ ವಿಡಿಯೋಗಳಿದ್ದಾವೆ ಅದರಲ್ಲಿ ಆ ಆ ವಿಡಿಯೋಗಳಲ್ಲಿ ಆ ವ್ಯಕ್ತಿ ಯಾರು ಆ ಅಂದರೆ ಆ ಹೆಣ್ಣಿಗೆ ಆ ಪ್ರೈವೇಟ್ ವಿಡಿಯೋಗಳನ್ನು ಸಹ ಹೆದರಿಸಿ ನಂಬಿಸಿ ಆ ವಿಡಿಯೋಗಳನ್ನ ಮಾಡಿಕೊಂಡು ಆ ಚಿತ್ರೀಕರಣ ಯಾವ ವ್ಯಕ್ತಿ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಮಾತನಾಡ್ತಾ ಇದು ಎರಡು ಮೂರು ದಿವಸ ಅಂದ್ರೆ ಪ್ರಕರಣ ಈ ಬೆಳಕಿಗೆ ಬಂದಾಗಲೇ ಇವರು ಎಚ್ಚೆತ್ಕೊಂಡಿದ್ರು ರಾಜ್ಯ ಮಹಿಳಾ ಆಯೋಗದವರು ಆಗ್ಲೇ ಅವರು ಕರೆ ಕೊಟ್ಟಿದ್ರು ಆಗ್ಲೇ ಅವ್ರು ಕರೆ ಕೊಟ್ಟು ಈ ರೀತಿ ಏನಾದರೂ ಆಗಿದ್ರೆ ಬಂದು ದೂರು ಕೊಡಿ ಅಂತಕ್ಕಂಥದನ್ನ ಕೇಳಿದ್ರು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಮಹಿಳಾ ಆಯೋಗದವರು ಪತ್ರ ಬರೆದಿದ್ದಾರೆ ಅದನ್ನು ಅವರು ಸ್ವೀಕರಿಸಿ ರಾಜ್ಯ ಸರ್ಕಾರ ಸ್ಪಂದಿಸಿ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ ಉಮೇಶ್ ಈಗಾಗಲೇ ಮಹಿಳಾ ಆಯೋಗದವರು ಪತ್ರವನ್ನು ಬರೆದಿದ್ದು ಆಯಿತು ಸರ್ಕಾರ ಸ್ಪಂದಿಸಿದ್ದು ಆಯಿತು ಎಸ್ ಐ ಟಿ ರಚನೆ ಆಗಿದ್ದು ಆಯಿತು ಈಗ ಮುಂದೇನು ಹೇಗೆ ಅಂತ ಅರವಿಂದ್ ಎಸ್ ಐ ಟಿ ಈಗ ರಾಜ್ಯ ಸರ್ಕಾರ ಆದೇಶ ಮಾಡಿರುವಂಥದ್ದು ಅದರ ಆ ಟೀಮಲ್ಲಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಮತ್ತು ಎಷ್ಟು ಜನ ಅಧಿಕಾರಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಮಾಹಿತಿ ಲಭ್ಯ ಆಗ್ತದೆ ಆ ನಂತರದಲ್ಲಿ ಎಸ್ ಸಿ ಐ ಡಿಯಲ್ಲಿ ಈ ಸಂಬಂಧಪಟ್ಟಾಗಿ ಒಂದು ಅಧಿಕೃತವಾಗಿ ಒಂದು ಎಫ್ ಐ ಆರ್ ದಾಖಲು ಮಾಡ್ಕೋತಾರೆ ಎಫ್ ಐ ಆರ್ ದಾಖಲು ಮಾಡಿಕೊಂಡ ನಂತರದಲ್ಲಿ ಮಹಿಳಾ ಮಹಿಳಾಕ್ಕೇನು ದೂರು ಬಂದಿದೆ ಆ ದೂರಿನ ಆಧಾರದ ಮೇಲೆ ಮೊದಲಿಗೆ ಆ ಸಂತಸ್ತ ಮಹಿಳೆಯನ್ನು ಕ ಸಂಪರ್ಕ ಮಾಡಿ ಅವರ ಹೇಳಿಕೆಗಳು ಪಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ವಿಡಿಯೋಗಳೇನು ಅರ್ಧಾಡ್ತಾ ಆಡ್ತಾ ಇದ್ದಾವೆ ಅವನ್ನು ಎಫ್ ಎಸ್ ಎಲ್ ಕಳಿಸ್ಬೇಕಾಗುತ್ತೆ ಎಫ್ ಎಸ್ ಎಲ್ ಕಳಿಸಿ ಆ ಈ ಪ್ರೋಸೆಸ್ ನಡುವೆ ಇತರೆ ಏನಿದ್ದಾರೆ ಅಂತ ಹೇಳಲಾಗ್ತಿದೆ ಅವ್ರನ್ನೆಲ್ಲ ಕೂಡ ಸಂಪರ್ಕ ಮಾಡಿ ಅವ್ರನ್ನ ಅವ್ರ ಹತ್ರ ಹೇಳಿಕೆಗಳು ಪಡ್ಕೋತಾರೆ ಹೇಳಿಕೆಗಳು ಪಡ್ಕೊಂಡಂತ ವೇಳೆಯಲ್ಲಿ ಈ ಘಟನೆ ಅಂದರೆ ಈ ವಿಡಿಯೋಗಳು ಯಾವಾಗ ರೆಕಾರ್ಡ್ ಆಗಿದ್ದು ಮತ್ತೆ ಯಾವ ಸಂದರ್ಭದಲ್ಲಿ ಆಯಿತು ಎಲ್ಲಿ ಆಯಿತು ಅನ್ನೋದನ್ನು ಕೂಡ ಆ ವಿಚಾರಣೆ ವೇಳೆಯಲ್ಲಿ ಪರಿಶೀಲನೆ ಮಾಡ್ತಾರೆ ನಂತರದಲ್ಲಿ ಸ್ಥಳಮಾಜರು ಕೂಡ ಮಾಡಬೇಕಾಗುತ್ತೆ ಒಂದು ವೇಳೆ ಏನು ಅಮಿಷ ಒಡ್ಡಿ ಈ ಥರ ಕೃತ್ಯ ಎಸಗಿದ್ರ ಅಥವಾ ಬಲವಂತವಾಗಿ ಈ ಥರ ಕೃತ್ಯ ಎಸಗಿದ್ರ ಅನ್ನೋದು ಕೂಡ ವಿಚಾರಣೆಯಲ್ಲಿ ಗೊತ್ತಾಗಬೇಕಾಗಿದೆ ಎಲ್ಲ ಪ್ರೋಸೆಸ್ ನಡುವೆಯಲ್ಲೂ ಕೂಡ ಈ ವಿಡಿಯೋಗಳೇನಿವೆ ಈ ಎಫ್ ಎಸ್ ಎಲ್ ಅಲ್ಲಿ ಅದು ನಿಜ ಅನ್ನೋದು ಒರಿಜಿನಲ್ ವಿಡಿಯೋಸ್ ಅನ್ನೋದು ಗೊತ್ತಾಗಬೇಕು ಗೊತ್ತಾದ ನಂತರದಲ್ಲೇ ಅಷ್ಟೇ ಏನು ಈ ಪ್ರಕರಣದಲ್ಲಿ ಆರೋಪ ಕೇಳಿ ಬರ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣನ ಕರೆಸಿ ನೋಟಿಸ್ ಕೊಟ್ಟು ಆ ನಂತರದಲ್ಲಿ ಈ ಸಂಬಂಧಪಟ್ಟಾಗ ಅವ್ರ ಹತ್ರ ಹೇಳಿಕೆಗಳು ಪಡ್ಕೊತಾರೆ ಎಲ್ಲ ಹೇಳಿಕೆಗಳು ಪಡ್ಕೊಳೋದಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ ಅಷ್ಟರೊಳಗಡೆ ಇನ್ನೂ ಏನು ಸಾವಿರಾರು ವಿಡಿಯೋಗಳು ಅಂತ ಹೇಳಲಾಗ್ತಾ ಇದೆ ಅವ್ರನ್ನೆಲ್ಲ ಕೂಡ ಸಂಪರ್ಕ ಮಾಡಿ ಈ ಸಂಬಂಧಪಟ್ಟಾಗ ಸಾಕಷ್ಟು ಮಾಹಿತಿಗಳು ಕಲೆಕ್ಟ್ ಮಾಡ್ತಾರೆ ಈ ಪ್ರೋಸೆಸ್ ಕೈಗೊಳ್ಳೋದಕ್ಕೆ ಇನ್ನೇನು ಅಧಿಕಾರಿ ಟೀಮ್ ಫಾರ್ಮ್ ಆಗಬೇಕು ಅದರಲ್ಲಿ ಎಡಿಜಿಪಿ ನೇತೃತ್ವದಲ್ಲಿ ನಾಲ್ಕು ಜನ ಎಸ್ ಪಿಗಳು ನಾಲ್ಕು ಜನ ಡಿ ವೈ ಎಸ್ ಪಿಗಳು ಇರ್ತಾರೆ ಅದರಲ್ಲಿ ಕೆಲವು ಮಹಿಳಾ ಅಧಿಕಾರಿಗಳು ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವರೆಲ್ಲ ಆ ಟೀಮ್ ಫಾರ್ಮ್ ಆದ ನಂತರದಲ್ಲಿ ಈ ಪ್ರೋಸೆಸ್ ಮುಂದುವರಿಯುವಂಥದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಇವತ್ತು ಬಹುತೇಕ ಎಲ್ಲವೂ ಕೂಡ ಫೈನಲ್ ಆಗುತ್ತೆ ಸೊ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೋಲಾಹಲ ಬಿಜೆಪಿ ವಿರುದ್ಧ ಸಚಿವ ಕೃಷ್ಣ ಭೈರೇಗೌಡ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನವರು ಖಂಡಿತವಾಗಿ ಇದನ್ನ ದೊಡ್ಡ ಮಟ್ಟಕ್ಕೆ ತಗೋತಾರೆ ಇದರ ಬಗ್ಗೆ ಅವರ ಕುಟುಂಬದವರು ಉತ್ತರ ಕೊಡಲೇಬೇಕು ಮಾತಾಡಬೇಕು ದೇಶದ ಇತಿಹಾಸದಲ್ಲಿ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಕೇಸ್ ರೀತಿ ಕಾಣಿಸ್ತಾ ಇದೆ ಇದು ಅಧಿಕಾರದ ದಾಹದಲ್ಲಿದ್ದವರಿಗೆ ಮನೆಯಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ವಾ ಅಧಿಕಾರ ಮಾತ್ರ ಮುಖ್ಯನ ನಿಮಗೆ ಅಂತೆಲ್ಲ ಒಂದಷ್ಟು ನೈತಿಕತೆಯ ವಿಚಾರಗಳನ್ನು ಪ್ರಶ್ನೆ ಮಾಡಿದ್ದಾರೆ ಇಷ್ಟು ದಿನ ಅವರ ಮನೆಯವರು ಯಾಕೆ ಸುಮ್ಮನಿದ್ರು ಎಲ್ಲ ಗೊತ್ತಿದ್ರು ಯಾಕೆ ಸುಮ್ಮನಿದ್ರು ಅಂತಕ್ಕಂಥ ಪ್ರಶ್ನೆ ಮಾಡಿದ್ದಾರೆ ದ್ರೌಪದಿ ವಸ್ತ್ರಾಪಹರಣ ಮಾಡಿದಂತೆ ಹಾಸನದಲ್ಲಿ ಮಹಿಳೆಯರಿಗಾಗಿದೆ ಇಂತಹ ಕುಟುಂಬದ ಜೊತೆ ಬಿಜೆಪಿಯವರು ಸಂಬಂಧವನ್ನ ಬೆಳೆಸಿದ್ದಾರೆ ಸಚಿವ ಕೃಷ್ಣ ಭೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ ಕೃಷ್ಣ ಭೈರೇ ಕೃಷ್ಣ ಭೈರೇಗೌಡರು ಒಬ್ಬರೇ ಅಂತಾನೆ ಅಲ್ಲ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ರು ವೈಯಕ್ತಿಕವಾಗಿ ಈಗ ಇನ್ನೂ ಕೂಡ ಒಂದು ಹಂತ ಚುನಾವಣೆ ನಮ್ಮಲ್ಲಿ ಇರೋದ್ರಿಂದ ವೈಯಕ್ತಿಕವಾಗಿ ಇದನ್ನ ಟಾರ್ಗೆಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕೇಳಿದ್ರಲ್ಲ ಬಿಜೆಪಿಯವರು ಉತ್ತರ ಕೊಡಿ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ನೀವುಗಳು ಉತ್ತರ ಕೊಡಿ ನೀವು ತಾನೇ ಅವ್ರನ್ನ ಅವ್ರ ಜೊತೆ ಸೇರಿರೋದು ಅಂತಂದ್ಬಿಟ್ಟು ಸೊ ಹಾಗಾಗಿ ಇವಾಗ ಸಹಜವಾಗಿಯೇ ಈ ರೀತಿ ರಾಜಕೀಯ ಮಾತುಗಳು ಬರ್ತವೆ ಮಹಿಳೆಯರನ್ನು ಅವರ ಲಾಭ ತಗೊಂಡಿದ್ದಾರೆ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ವ್ಯಾಪಕ ಚರ್ಚೆ ಇವತ್ತು ರಾಜ್ಯದಲ್ಲಿ ಆಗ್ತಾ ಇದೆ ಮಹಿಳಾ ಆಯೋಗದವರು ಕೂಡ ಈ ವಿಷಯದಲ್ಲಿ ದೂರನ್ನು ಸಲ್ಲಿಸಿ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ತನಿಖೆಗಂತೂ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಸೊ ಈ ಸಂದರ್ಭದಲ್ಲಿ ಇವತ್ತು ಅವರು ಸಂಸದರ ಬಗ್ಗೆ ಆರೋಪ ಬಂದಿದೆ ತನಿಖೆಯಲ್ಲಿ ಇದೆಲ್ಲ ಸಾಬೀತಾಗಬೇಕಾಗತ್ತೆ ಆದರೆ ಬಂದಿರತಕ್ಕಂಥ ಆರೋಪ ಮೇಲ್ನೋಟಕ್ಕೆ ಅವರು ಎಸಗಿದ್ದಾರೆ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಯಾಕೆಂದರೆ ತನಿಖೆ ಆಗದೆ ನಾವು ಯಾರನ್ನು ಕೂಡ ದೋಷಿತರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಮೇಲ್ನೋಟಕ್ಕೆ ನಾವು ಹೇಳೋದಾದ್ರೆ ಇದು ಅವರು ಮಹಿಳೆಯರನ್ನ ಅವರ ಲಾಭ ತಗೊಂಡಿದ್ದಾರೆ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಅವರ ಕುಟುಂಬದವರೇ ಉತ್ತರ ಕೊಡಬೇಕು ರಾಜ್ಯದ ಜನ ಅವರಿಗೆ ತಂದೆ ಅವರ ತಾತ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು ನಿಜ ಈ ತರ ರಾಜಕೀಯವಾಗಿ ಅವಕಾಶ ಸಿಕ್ಕಾಗ ವಾಗ್ದಾಳಿ ಮಾಡಬಹುದು ಬಟ್ ಯಾರ ಈಗ ಯಾರು ಗೊತ್ತಿರುತ್ತೆ ಈ ತರದ್ದು ಇವ್ರು ಏನ್ ನಡೆಸ್ತಾ ಇದಾರೆ ನಿಜನಾ ಸುಳ್ಳ ಅಂತಕ್ಕಂಥದ್ದು ಗೊತ್ತಿರುತ್ತ ಯಾರಿಗಾದ್ರು ಗೊತ್ತಿದ್ದು ಯಾರಾದ್ರೂ ಹ್ಞೂ ಆಯ್ತು ಇದೇ ರೀತಿ ಮುಂದುವರ್ಸುವಂತ ಮನೆಯಲ್ಲಿ ಯಾರಾದ್ರೂ ಹೇಳ್ತಾರ ಇಲ್ಲ ಬಟ್ ರಾಜಕೀಯವಾಗಿ ಪ್ರಶ್ನೆಗಳು ಎದ್ದೇ ಎದ್ದೇಳುತ್ತೆ ಸಹಜವಾಗಿಯೇ